ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ವಿಷಯದ ಕೆಳಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳೋಣ ನಾವು ಹತ್ತು ಆಜ್ಞೆಗಳಲ್ಲಿ ಐದನೇ ಆಜ್ಞೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ಕೊರಿಯಾದಲ್ಲಿ ಮಕ್ಕಳ ದಿನಾಚರಣೆ ಮತ್ತು ಪೋಷಕರ ದಿನಾಚರಣೆಯನ್ನು ಮೇ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ ವಿಶೇಷವಾಗಿ ಮೇ ತಿಂಗಳಿನಲ್ಲಿ ಕುಟುಂಬ ಸಂಬಂಧಿತ ಅನೇಕ ಕಾರ್ಯಕ್ರಮಗಳು ನಡೆಯುವುದನ್ನು ನಾವು ನೋಡಬಹುದು ಕೊರಿಯಾದಲ್ಲಿ ಮಾತ್ರವಲ್ಲ ಆದರೆ ಲೋಕದಲ್ಲಿರುವ ಬೇರೆ ದೇಶಗಳು ಕೂಡ ಮಕ್ಕಳಿಗಾಗಿ ಪೋಷಕರ ಪ್ರೀತಿ ಮತ್ತು ತ್ಯಾಗವನ್ನು ನೆನೆಸಿಕೊಳ್ಳಲು ತಂದೆಯ ದಿನಾಚರಣೆ ತಾಯಿಯ ದಿನಾಚರಣೆ ಮತ್ತು ಪೋಷಕರ ದಿನಾಚರಣೆಯನ್ನು ಆಚರಿಸುತ್ತಾರೆ ಹಾಗಾದರೆ ನಮ್ಮ ಪೋಷಕರ ಪ್ರೀತಿ ಮತ್ತು ತ್ಯಾಗವನ್ನು ನೆನೆಸಿಕೊಳ್ಳುವಂತೆ ನಮಗೆ ಕಲಿಸುವುದರಲ್ಲಿ ದೇವರ ಚಿತ್ತ ಏನಾಗಿದೆ ಮತ್ತು ನಾವು ಅದನ್ನು ಹೇಗೆ ಆಚರಿಸಬೇಕು ನಾವು ಇದನ್ನು ಸತ್ಯವೇದದ ಮೂಲಕ ತಿಳಿದುಕೊಳ್ಳೋಣ ಎರಡು ಪೇತ್ರನು ಅಧ್ಯಾಯ ಒಂದು ವಚನ ಹತ್ತೊಂಬತ್ತನ್ನು ನೋಡೋಣ ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲೇ ಪ್ರಕಾಶಿಸುವ ದೀಪವೆಂದೆನಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕಂಥದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ ಯಾಕಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು ಎರಡು ತೀಮೋತಿಯನಿಗೆ ಅಧ್ಯಾಯ ಮೂರು ವಚನ ಹದಿನೈದಕ್ಕೆ ಹೋಗೋಣ ಆ ಗ್ರಂಥಗಳು ಕ್ರಿಸ್ತ ಏಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವೂ ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದನಾಗುವನು ಇಲ್ಲಿ ಸತ್ಯವೇದವು ಇದು ಮನುಷ್ಯರ ಚಿತ್ತದಿಂದ ಬರೆಯಲಾಗಿಲ್ಲ ಎಂದು ಹೊತ್ತಿ ಹೇಳುತ್ತಿರುವುದನ್ನು ನಾವು ಗಮನಿಸಬೇಕಾದ ವಿಷಯವಾಗಿದೆ ಇದರ ಅರ್ಥ ಅದನ್ನು ಪವಿತ್ರಾತ್ಮ ಪ್ರೇರಿತರಾಗಿ ಅಂದರೆ ದೇವರ ಚಿತ್ತದ ಮೂಲಕ ಬರೆಯಲಾಗಿದೆ ಎಂದಾಗಿದೆ ಅಲ್ಲವೇ ಹಾಗಾಗಿ ಸತ್ಯವೇದವನ್ನು ಗಮನವಿಟ್ಟು ನೋಡಿದಾಗ ದೇವರು ತಂದೆ ತಾಯಿಯನ್ನು ಸನ್ಮಾನಿಸುವುದರ ಕುರಿತು ಹೇಳಿರುವುದು ನಮಗೆ ಅರ್ಥವಾಗುತ್ತದೆ ಅಲ್ಲವೇ ಇಂದು ಸತ್ಯವೇದದಲ್ಲಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ಬೋಧನೆಯನ್ನು ನೋಡೋಣ ವಿಮೋಚನ ಕಾಂಡ ಅಧ್ಯಾಯ ಹನ್ನೆರಡನ್ನು ನೋಡೋಣ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಇಲ್ಲಿ ನಾವು ಏನು ಮಾಡಬೇಕೆಂದು ಹೇಳಲಾಗಿದೆ ನಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂದು ಹೇಳಲಾಗಿದೆ ಕೆಲವರ ಪೋಷಕರು ಈಗಾಗಲೇ ತೀರಿಕೊಂಡಿರಬಹುದು ಮತ್ತು ಇತರರ ಪೋಷಕರು ಇಂದಿಗೂ ಜೀವಂತವಾಗಿದ್ದಾರೆ ಪೋಷಕರ ದಿನದಂದು ನಾವು ನಮ್ಮ ಪೋಷಕರಿಗೆ ಕರೆ ಮಾಡಿ ಧನ್ಯವಾದಗಳನ್ನು ಹೇಳಬೇಕು ಮತ್ತು ಅವರೊಂದಿಗೆ ಮಾತನಾಡಬೇಕು ಹಾಗೂ ಅವರಿಗೆ ರುಚಿಕರವಾದ ಊಟ ಕೊಟ್ಟು ಉಪಚರಿಸಬೇಕು ಪೋಷಕರ ಪ್ರೀತಿ ಮತ್ತು ತ್ಯಾಗದ ವಿಷಯ ಬಂದಾಗ ಅವರು ನಮಗೆ ಉಚಿತವಾಗಿ ಆಹಾರ ಕೊಟ್ಟಿದ್ದಾರೆ ಮತ್ತು ನಾವು ಬೆಳೆದು ದೊಡ್ಡವರಾಗುವವರೆಗೂ ನಮ್ಮನ್ನು ಉಚಿತವಾಗಿ ನೋಡಿಕೊಂಡಿದ್ದಾರೆ ಆದರೆ ಅವರು ಎಂದಿಗೂ ಪ್ರತಿಯಾಗಿ ಏನನ್ನೂ ಕೇಳಲಿಲ್ಲ ಅವರು ನಮಗೆ ನಾನು ನಿನಗೆ ಈ ಮನೆಯಲ್ಲಿ ಮಲಗಲು ಅವಕಾಶ ಮಾಡಿಕೊಟ್ಟಿದ್ದೇನೆ ಅದಕ್ಕೆ ಎಷ್ಟು ಬಾಡಿಗೆ ಕೊಡುತ್ತೀಯಾ ನಿನಗೆ ವರ್ಷಾನುಗಟ್ಟಲೆ ಬಟ್ಟೆ ಕೊಟ್ಟು ಬೆಳೆಸಿದ್ದೇನೆ ನಿನಗೆ ಕೊಡಿಸಿದ ಬಟ್ಟೆಗಳ ಹಣ ಕೊಡು ಎಂದು ಹೇಳಲಿಲ್ಲ ಅವರು ಏನನ್ನೂ ಕೇಳಲಿಲ್ಲ ಎಂಬುದರ ಅರ್ಥ ಅವರು ಅದೆಲ್ಲದಕ್ಕಾಗಿ ತ್ಯಾಗ ಮಾಡಲಿಲ್ಲ ಎಂದಲ್ಲ ಯಾರಾದರೂ ತಾವಾಗಿಯೇ ಬೆಳೆದು ದೊಡ್ಡವರಾಗಲು ಸಾಧ್ಯವೇ ಆದ್ದರಿಂದ ದೇವರೇ ಸ್ವತಃ ನಮಗೆ ಸತ್ಯವೇಧದ ಮೂಲಕ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂದು ಕಲಿಸಿದ್ದಾರೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನ್ನ ದೇವರಾದ ಯೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವೆ ಎಂದು ಬರೆಯಲಾಗಿದೆ ಈ ರೀತಿ ತಮ್ಮ ದೈಹಿಕ ಮತ್ತು ಆಧ್ಯಾತ್ಮಿಕ ಪೋಷಕರನ್ನು ಸನ್ಮಾನಿಸುವವರಿಗೆ ಆಶೀರ್ವಾದಗಳನ್ನು ಅನುಗ್ರಹಿಸಲಾಗುವುದೆಂದು ದೇವರು ನಮಗೆ ತಿಳಿಸಿದ್ದಾರೆ ಧರ್ಮೋಪದೇಶ ಕಾಂಡ ಅಧ್ಯಾಯ ಇಪ್ಪತ್ತೇಳು ವಚನ ತಂದೆ ತಾಯಿಗಳನ್ನು ಅವಮಾನ ಪಡಿಸಿದವನು ಏನಾಗುವನು ತಂದೆ ತಾಯಿಗಳನ್ನು ಅವಮಾನ ಪಡಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು ನಮ್ಮ ಪೋಷಕರು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಾವು ಅವರನ್ನು ಸನ್ಮಾನಿಸುವ ದೇವರ ಮಕ್ಕಳಾಗಬೇಕು ಅವರ ಲೆಕ್ಕವಿಲ್ಲದ ಕಣ್ಣಿಗೆ ಕಾಣದ ತ್ಯಾಗಗಳಿಂದಾಗಿ ನಾವು ಇಂದು ಅಸ್ತಿತ್ವದಲ್ಲಿರಲು ಸಾಧ್ಯವಾಗಿದೆ ವಿಮೋಚನಾ ಕಾಂಡ ಅಧ್ಯಾಯ ಇಪ್ಪತ್ತು ಮತ್ತು ಧರ್ಮೋಪದೇಶ ಕಾಂಡ ಅಧ್ಯಾಯ ಇಪ್ಪತ್ತೇಳರಲ್ಲಿ ಕೊಟ್ಟಿರುವ ವಾಕ್ಯಗಳ ಮೂಲಕ ನಾವು ನಮ್ಮ ಪೋಷಕರನ್ನು ಅವಮಾನಪಡಿಸದೆ ಬದಲಾಗಿ ಎಲ್ಲ ಸಮಯದಲ್ಲೂ ಅವರನ್ನು ಸನ್ಮಾನಿಸಬೇಕು ಎಂದು ದೇವರು ನಮಗೆ ಕಲಿಸಿದ್ದಾರೆ ಒಂದು ಮಗು ತನ್ನ ಪೋಷಕರನ್ನು ಸರಿಯಾಗಿ ಸನ್ಮಾನಿಸುವುದನ್ನು ನೋಡಿದಾಗ ಅದು ಮನಸ್ಸಿಗೆ ಸಂತೋಷ ಮತ್ತು ಕಣ್ಣಿಗೆ ಮುದವನ್ನು ಕೊಡುತ್ತದೆ ಆದರೂ ಕೆಲವು ಕುಟುಂಬಗಳು ಪೋಷಕರು ಮತ್ತು ಮಕ್ಕಳು ಪರಸ್ಪರ ಸ್ನೇಹಿತರಂತೆ ಇರಬೇಕು ಎಂದು ಯೋಚಿಸುತ್ತಾರೆ ಮತ್ತು ತಮ್ಮ ಮಕ್ಕಳು ಗೌರವ ಕೊಡದಿರುವಂತೆ ಬೆಳೆಸುತ್ತಾರೆ ಈ ದುರದೃಷ್ಟಕರ ಪರಿಸ್ಥಿತಿಯಲ್ಲಿ ಅವರ ಮಕ್ಕಳನ್ನು ನೋಡಿದಾಗ ನನಗೆ ಬಹಳ ದುಃಖವಾಗುತ್ತದೆ ಮಾನವ ಕುಲವನ್ನು ಸೃಷ್ಟಿಸಿದ ನಮ್ಮ ದೇವರ ಬೋಧನೆಗಳನ್ನು ನೋಡಿದಾಗ ಪ್ರತಿ ಕುಟುಂಬವು ತಮ್ಮ ಮಕ್ಕಳಿಗೆ ಪೋಷಕರನ್ನು ಅವಮಾನ ಪಡಿಸಬಾರದು ಆದರೆ ಅವರನ್ನು ಗೌರವಿಸಬೇಕು ಎಂಬುದನ್ನು ಕಲಿಸಬೇಕು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು ಹಾಗಾದರೆ ದೇವರು ಸತ್ಯವೇದದ ಮೂಲಕ ತನ್ನ ಜನರಿಗೆ ತಂದೆ ತಾಯಿಯನ್ನು ಸನ್ಮಾನಿಸಬೇಕೆಂದು ಏಕೆ ಹೇಳಿದರು ಅದನ್ನು ಹೇಳಲಾಗಿದ್ದರೂ ಅನೇಕರು ಅದನ್ನು ಪಾಲಿಸುತ್ತಿಲ್ಲ ಎಷ್ಟಾದರೂ ಪರಲೋಕದ ಮಕ್ಕಳಾದ ನಾವು ಅದನ್ನು ಪಾಲಿಸಬೇಕಲ್ಲವೇ ಇದು ದೇವರ ವಾಕ್ಯವಾದರಿಂದ ಮತ್ತು ಇದು ದೇವರ ಚಿತ್ತವಾದರಿಂದ ಇದನ್ನು ನಾವು ಪಾಲಿಸಬೇಕು ಪರ್ಲೋಕವು ದೇವರ ಚಿತ್ತದ ಪ್ರಕಾರ ನಡೆಯುವವರು ಹೋಗಬಹುದಾದ ಸ್ಥಳವಾಗಿದೆ ಭೂಮಿಯ ಮೇಲಿರುವುದೆಲ್ಲವೂ ಪರಲೋಕದಲ್ಲಿರುವುದರ ಪ್ರತಿರೂಪ ಮತ್ತು ಛಾಯೆಯಾಗಿದೆ ಎಂದು ಸತ್ಯವೇದದಲ್ಲಿ ಹೇಳಲಾಗಿದೆ ಭೂಮಿಯ ಮೇಲಿರುವ ನಮ್ಮ ಪೋಷಕರು ಪ್ರತಿರೂಪ ಮತ್ತು ಛಾಯೆಯಾಗಿದ್ದಾರೆ ಹಾಗಾದರೆ ನಮ್ಮ ತಂದೆ ತಾಯಿಯ ಸತ್ಯತ್ವ ಯಾರಾಗಿದ್ದಾರೆ ದೇವರು ನಮ್ಮ ತಂದೆ ಮತ್ತು ತಾಯಿಯಾಗಿದ್ದಾರೆ ಎಂದು ಸತ್ಯವೇದವು ನಮಗೆ ಸ್ಪಷ್ಟವಾಗಿ ಕಲಿಸುತ್ತದೆ ಮತ್ತಾಯ ಅಧ್ಯಾಯ ಆರು ವಚನ ಒಂಬತ್ತು ಆದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಪರಲೋಕದಲ್ಲಿರುವ ಯಾರು ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ ನಮ್ಮ ತಂದೆ ಯಾರು ಎಂದು ಹೇಳಲಾಗಿದೆ ವಚನ ಎಂಟನ್ನು ನೋಡೋಣ ಆದ್ದರಿಂದ ನೀವು ಅವರ ಹಾಗೆ ಆಗಬೇಡಿರಿ ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ ದೇವರು ನಮ್ಮ ತಂದೆಯಾಗಿದ್ದಾರೆ ವಚನ ಒಂಬತ್ತು ಹೀಗೆ ಹೇಳುತ್ತದೆ ಆದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ ಕರ್ತನ ಪ್ರಾರ್ಥನೆಯ ಪ್ರಾರಂಭದಲ್ಲಿ ನಾವು ನಮ್ಮ ಪರಲೋಕದ ಪೋಷಕರನ್ನು ಸನ್ಮಾನಿಸಬೇಕು ಎಂದು ಯೇಸು ಮೊದಲು ಕಲಿಸಿದರು ಎಷ್ಟಾದರೂ ಈ ದಿನಗಳಲ್ಲಿ ಪೋಷಕರು ಮತ್ತು ಮಕ್ಕಳ ನಡುವಿನ ಸಂಬಂಧವು ಮೊದಲಿನಂತೆ ಇಲ್ಲ ಲೋಕವು ವಿಚಿತ್ರ ರೀತಿಯಲ್ಲಿ ಬದಲಾಗಿದೆ ಆದರೆ ನಾವು ನಮ್ಮ ಪೋಷಕರನ್ನು ಆಕಾಶದಂತೆ ಉನ್ನತವಾಗಿ ಪರಿಗಣಿಸಬೇಕು ನಾವು ಅವರನ್ನು ಯಾವಾಗಲೂ ಸನ್ಮಾನಿಸಬೇಕು ನಾವು ನಮ್ಮ ಪೋಷಕರಿಗೆ ಹತ್ತಿರವಾಗಿರಬೇಕು ನಿಮ್ಮ ಪೋಷಕರಿಂದ ದೂರವಿರಬೇಕು ಎಂದು ನನ್ನ ಮಾತಿನ ಅರ್ಥವಲ್ಲ ಅವರನ್ನು ಗೌರವಿಸಬೇಕು ಮತ್ತು ಸನ್ಮಾನಿಸಬೇಕಾಗಿರುವುದರಿಂದ ಏಸು ಭೂಮಿಗೆ ಬಂದಾಗ ಅವರು ಕರ್ತನ ಪ್ರಾರ್ಥನೆಯ ಬಗ್ಗೆ ಹೇಳುವಾಗ ನಾವು ಮೊದಲು ನಮ್ಮ ಪೋಷಕರನ್ನು ಸನ್ಮಾನಿಸಬೇಕು ಎಂದು ಕಲಿಸಿದರು ವಚನ ಒಂಬತ್ತು ಆದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ನಮ್ಮ ಅಣುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಕರ್ತನ ಪ್ರಾರ್ಥನೆಯ ಮೂಲಕ ನಮ್ಮ ತಂದೆಯಾಗಿರುವ ದೇವರನ್ನು ಸನ್ಮಾನಿಸುವ ವಿಷಯದಲ್ಲಿ ನಾವು ಯಾವ ರೀತಿಯ ಮನೋಭಾವವನ್ನು ಹೊಂದಿರಬೇಕು ಎಂದು ಯೇಸುಕ್ರಿಸ್ತರು ನಮಗೆ ತಿಳಿಸಿದರು ಭೂಮಿಯ ಮೇಲೆ ಖಂಡಿತವಾಗಿಯೂ ನಾವು ನಮ್ಮ ಪೋಷಕರಿಗೆ ಮಕ್ಕಳ ಕರ್ತವ್ಯವನ್ನು ಮಾಡಬೇಕು ಆದರೆ ನಮ್ಮ ತಂದೆ ತಾಯಿಯ ಪೋಷಕರನ್ನು ಮತ್ತು ನಮ್ಮ ಅಜ್ಜ ಅಜ್ಜಿಯ ಪೋಷಕರ ಬಗ್ಗೆ ಪತ್ತೆ ಹಚ್ಚಿದಾಗ ನಮ್ಮ ನಿಜವಾದ ಪೋಷಕರು ತಂದೆ ದೇವರು ಮತ್ತು ತಾಯಿ ದೇವರಾಗಿದ್ದಾರೆ ಅಲ್ಲವೇ ಇಬ್ರೆಯರಿಗೆ ಅಧ್ಯಾಯ ಹನ್ನೆರಡನ್ನು ನೋಡೋಣ ಇಬ್ರೆಯರಿಗೆ ಅಧ್ಯಾಯ ಹನ್ನೆರಡು ವಚನ ಎಂಟು ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆಧಾರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ ವಚನ ಒಂಬತ್ತು ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂತ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೇವಷ್ಟೇ ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ ಇಲ್ಲಿ ನಮ್ಮ ದೇವರ ಕುರಿತು ಏನೆಂದು ಹೇಳಲಾಗಿದೆ ಅವರು ನಮ್ಮ ತಂದೆ ಮತ್ತು ಪೋಷಕರಾಗಿದ್ದಾರೆ ನಾವು ದೇವರನ್ನು ನಮ್ಮ ತಂದೆ ಎಂದು ಕರೆಯುವುದರಿಂದ ನಾವು ಅವರೊಂದಿಗೆ ಯಾವ ಸಂಬಂಧವನ್ನು ಹೊಂದಿದ್ದೇವೆ ಸ್ವಾಭಾವಿಕವಾಗಿ ನಾವು ದೇವರ ಮಕ್ಕಳಾಗಿದ್ದೇವೆ ಇದನ್ನು ಸತ್ಯವೇದದ ಮೂಲಕ ದೃಢಪಡಿಸಿಕೊಳ್ಳೋಣ ಇದು ಪವಿತ್ರಾತ್ಮನ ಬೋಧನೆಯಾಗಿದೆ ಎರಡು ಕುರಿತದವರಿಗೆ ಅಧ್ಯಾಯ ಆರು ವಚನ ಹದಿನೇಳು ಆದ್ದರಿಂದ ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ಏನಾಗಿರುವೆನು ತಂದೆಯಾಗಿರುವೇನು ನೀವು ನನಗೆ ಕುಮಾರ ಕುಮಾರಿಯರೂ ಆಗಿರುವರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ ಈ ಬೋಧನೆಯೊಂದಿಗೆ ದೇವರು ನಮ್ಮ ಪೋಷಕರಾಗಿ ಮತ್ತು ನಾವು ದೇವರ ಕುಮಾರ ಕುಮಾರಿಯರಾಗಿರುವ ಸಂಬಂಧದಲ್ಲಿ ದೇವರು ನಮ್ಮನ್ನು ಇರಿಸಿದ್ದಾರೆಂದು ದೃಢಪಡಿಸಿಕೊಳ್ಳಬಹುದು ಈ ಮೇ ತಿಂಗಳಲ್ಲಿ ನಮ್ಮ ಪರಲೋಕ ಕುಟುಂಬದ ಈ ಅಮೂಲ್ಯವಾದ ಸಂಬಂಧವನ್ನು ಹೆಚ್ಚು ಅಮೂಲ್ಯವಾಗಿ ಪರಿಗಣಿಸಬೇಕೆಂದು ನಾವು ಮತ್ತೊಮ್ಮೆ ಅರ್ಥ ಮಾಡಿಕೊಳ್ಳಬೇಕು ಇಂದು ದೇವರು ನಮ್ಮ ತಂದೆ ಮತ್ತು ನಮ್ಮ ತಾಯಿ ಆಗಿದ್ದಾರೆ ಹಾಗೂ ನಾವು ದೇವರ ಮಕ್ಕಳಾಗಿದ್ದೇವೆಂದು ನಮ್ಮ ಹೃದಯಗಳಲ್ಲಿ ದೃಢಪಡಿಸಿಕೊಳ್ಳೋಣ ಇದಲ್ಲದೆ ನಮ್ಮ ದೈಹಿಕ ಪೋಷಕರನ್ನು ನಿತ್ಯ ಪರಲೋಕ ರಾಜ್ಯಕ್ಕೆ ಮುನ್ನಡೆಸಿದರೆ ನಾವು ನಿತ್ಯ ಜೀವ ಮತ್ತು ಸಂತೋಷವನ್ನು ಒಟ್ಟಿಗೆ ಆನಂದಿಸಬಹುದು ಇದಕ್ಕಿಂತ ಹೆಚ್ಚು ಬೇರೆ ಏನಿದೆ ನಾವು ನಮ್ಮ ಪೋಷಕರಿಗೆ ಇಂತಹ ಮಕ್ಕಳ ಕರ್ತವ್ಯವನ್ನು ಮಾಡುವ ಪರಲೋಕದ ಮಕ್ಕಳಾಗಬೇಕು ಇಲ್ಲಿ ತಂದೆ ದೇವರು ಮತ್ತು ಮಕ್ಕಳ ಸಂಬಂಧದ ಬಗ್ಗೆ ಮಾತ್ರ ಬರೆದಿದ್ದರು ನಾವು ಗಲಾತ್ಯದವರಿಗೆ ಪುಸ್ತಕವನ್ನು ನೋಡಿದಾಗ ಅಲ್ಲಿ ನಮಗೆ ತಂದೆ ಮಾತ್ರವಲ್ಲ ತಾಯಿ ಸಹ ಇದ್ದಾರೆ ಎಂಬ ಸಾಕ್ಷಿ ನೋಡಬಹುದು ಗಲಾತ್ಯದವರಿಗೆ ಅಧ್ಯಾಯ ನಾಲ್ಕು ವಚನ ಇಪ್ಪತ್ತಾರು ಆದರೆ ಮೇಲನ ಎರುಸಲೇಂ ಎಂಬವಳು ಸ್ವತಂತ್ರಳು ಇವರು ಯಾರು ಇವಳೇ ನಮಗೆ ತಾಯಿ ವಚನ ಇಪ್ಪತ್ತೇಳರಿಂದ ಮುಂದುವರಿಸೋಣ ಹೆರೆದ ಬಂಜೆಯೇ ಆನಂದವಾಗಿರು ಪ್ರಸವ ವೇದನೆ ಇಲ್ಲದವಳೆ ಸ್ವರವೆತ್ತಿ ಕೂಗು ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಬರೆದಿದೆಯಲ್ಲ ಸಹೋದರರೇ ನಾವು ಈ ಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ ನಾವು ಈ ಸಾಕಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆ ಪಡಿಸಿದಂತೆಯೇ ಈಗಲೂ ಅದೇ ಆದರೂ ಶಾಸ್ತ್ರವು ಏನು ಹೇಳುತ್ತದೆ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತದೆ ಸಹೋದರರೇ ನಾವು ದಾಸಿಯ ಮಕ್ಕಳಲ್ಲ ನಾವು ಯಾರ ಮಕ್ಕಳು ನಾವು ಆ ಧರ್ಮಪತ್ನಿಯ ಮಕ್ಕಳೇ ಎಂದು ತಿಳುಕೊಳ್ಳಿರಿ ಗಲಾತ್ಯದವರಿಗೆ ಅಧ್ಯಾಯ ನಾಲ್ಕು ವಚನ ಇಪ್ಪತ್ತಾರರಲ್ಲಿರುವ ಸ್ವತಂತ್ರ ಸ್ತ್ರೀ ಯಾರು ಅವರೇ ನಮಗೆ ತಾಯಿ ನಾವು ನಮ್ಮ ತಾಯಿಯ ಮಕ್ಕಳಾಗಿದ್ದೇವೆಂದು ಸತ್ಯವೇದವು ಸ್ಪಷ್ಟವಾಗಿ ಸಾಕ್ಷಿ ಕೊಡುತ್ತದೆ ಭೂಮಿಯ ಮೇಲೆ ಕುಟುಂಬವನ್ನು ರಚಿಸಲು ತಂದೆ ತಾಯಿ ಮತ್ತು ಮಕ್ಕಳು ಇರಬೇಕು ಅದೇ ರೀತಿ ಆಧ್ಯಾತ್ಮಿಕ ಲೋಕವಾದ ಪರಲೋಕದಲ್ಲಿ ತಂದೆ ದೇವರು ತಾಯಿ ದೇವರು ಮತ್ತು ಅವರ ಆತ್ಮಿಕ ಕುಮಾರ ಕುಮಾರಿಯರು ಇದ್ದಾರೆಂದು ಸತ್ಯವೇದವು ಸ್ಪಷ್ಟವಾಗಿ ಕಲಿಸುತ್ತದೆ ಸ್ವಲ್ಪ ಸಮಯದ ಮುಂಚೆ ನಾವು ಎರಡು ಪೇತ್ರನು ಅಧ್ಯಾಯ ಒಂದು ವಚನ ಹತ್ತೊಂಬತ್ತರಲ್ಲಿ ನೋಡಿದಂತೆ ಸತ್ಯವೇದವನ್ನು ಮನುಷ್ಯರ ಚಿತ್ತದಿಂದ ಬರೆಯಲಾಗಿಲ್ಲ ಆದರೆ ಅದನ್ನು ಪವಿತ್ರಾತ್ಮನ ಚಿತ್ತದಿಂದ ಅಂದರೆ ದೇವರ ಚಿತ್ತದಿಂದ ಬರೆಯಲಾಗಿದೆ ಈ ರೀತಿಯಾಗಿದ್ದರೆ ಮತ್ತು ದೇವರು ದೇವರ ಅಸ್ತಿತ್ವದ ಬಗ್ಗೆ ಸತ್ಯವೇದದ ಮೂಲಕ ವಿವರಿಸುವುದಾದರೆ ತಾಯಿ ಅಸ್ತಿತ್ವದಲ್ಲಿಲ್ಲ ಎಂದು ತಪ್ಪಾಗಿ ಆಗ್ರಹಿಸುವ ಮತ್ತು ನಂಬುವ ಕ್ರೈಸ್ತರು ರಕ್ಷಣೆಯನ್ನು ಪಡೆಯಲು ಸಾಧ್ಯವೇ ಅವರು ದೇವರ ವಾಕ್ಯಗಳನ್ನು ನಿರಾಕರಿಸುತ್ತಿದ್ದಾರೆ ಆದ್ದರಿಂದ ಅವರು ಖಂಡಿತವಾಗಿಯೂ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಅನರ್ಹರಾಗುತ್ತಾರೆ ಎಲ್ಲರಿಗೂ ಚೆನ್ನಾಗಿ ತಿಳಿದಿರುವಂತೆ ಮತ್ತಾಯ ಅಧ್ಯಾಯ ಏಳರಲ್ಲಿ ದೇವರ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂದು ಹೇಳುತ್ತದಲ್ಲವೇ ಆದರೆ ತಾಯಿ ಅಸ್ತಿತ್ವದಲ್ಲಿದ್ದಾರೆಂದು ಸತ್ಯವೆದವು ನಮಗೆ ಕಲಿಸಿದರು ಯಾರಾದರೂ ಇಲ್ಲ ನಾನು ತಾಯಿಯನ್ನು ನಂಬುವುದಿಲ್ಲ ಎಂದು ಹೇಳುತ್ತಾ ಅದನ್ನು ನಿರಾಕರಿಸಿ ತಿರಸ್ಕರಿಸಿದರೆ ಅದು ಆ ವ್ಯಕ್ತಿ ದೇವರ ಮಗುವಲ್ಲ ಎಂಬುದಕ್ಕೆ ಖಚಿತವಾದ ಸಾಕ್ಷಿಯಾಗಿದೆ ಪವಿತ್ರಾತ್ಮನು ನಮ್ಮ ಪರಲೋಕದ ತಂದೆ ಮತ್ತು ತಾಯಿಯ ಬಗ್ಗೆ ನಮಗೆ ಸಾಕ್ಷಿ ಕೊಟ್ಟಿದ್ದಾರೆ ನಾವು ಕ್ರಿಸ್ತ ಆನ್ಸಾಂಗೊಂಗ್ ರವರು ಮತ್ತು ಪರಲೋಕದ ತಾಯಿ ಹೊಸ ಎರುಸಲೆಮ್ರವರ ಮೇಲೆ ನಮ್ಮ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳದಿರೋಣ ಹಾದಿ ಕಂಡ ಅಧ್ಯಾಯ ಒಂದು ವಚನ ಇಪ್ಪತ್ತಾರನ್ನು ನೋಡೋಣ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಳಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ಇಲ್ಲಿ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಳಿಕೆಗೆ ಸರಿಯಾಗಿ ಏನು ಮಾಡೋಣ ಮನುಷ್ಯರನ್ನು ಉಂಟು ಮಾಡೋಣ ಎಂದು ಹೇಳಲಾಗಿದೆ ಎಷ್ಟು ದೇವರುಗಳು ಮಾನವ ಕುಲವನ್ನು ಸೃಷ್ಟಿಸಿದ್ದಾರೆ ಎಂಬುದು ಪ್ರಶ್ನೆಯಾಗಿದೆ ಮಾನವ ಕುಲವನ್ನು ಸೃಷ್ಟಿಸಿದವರು ಬಹುವಚನದ ದೇವರು ಮತ್ತು ಉಂಟು ಮಾಡೋಣ ಎಂದು ಹೇಳಿದವರು ಎಂದಿಗೂ ಏಕವಚನದಲ್ಲಿರಲು ಸಾಧ್ಯವಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು ಅಲ್ಲವೇ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು ದೇವರು ಯಾರನ್ನು ನಿರ್ಮಿಸಿದರು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ದೇವರ ಸ್ವರೂಪದ ಪ್ರಕಾರವೇ ಗಂಡುಗಳು ಮತ್ತು ಹೆಣ್ಣುಗಳನ್ನು ದೇವರು ಸೃಷ್ಟಿಸಿದರು ಗಂಡು ಸ್ವರೂಪವಿರುವ ದೇವರು ಮತ್ತು ಹೆಣ್ಣು ಸ್ವರೂಪವಿರುವ ದೇವರು ಇರುವುದರಿಂದ ಇಲ್ಲಿ ನಮ್ಮ ಎಂಬ ಪದವನ್ನು ಬಳಸಿರುವುದು ಸರಿಯಾಗಿದೆ ಗಂಡು ಸ್ವರೂಪದ ದೇವರನ್ನು ನಾವು ತಂದೆ ದೇವರು ಎಂದು ಕರೆಯುತ್ತೇವೆ ಹಾಗಾದರೆ ಹೆಣ್ಣು ಸ್ವರೂಪದ ದೇವರನ್ನು ನಾವು ಏನೆಂದು ಕರೆಯಬೇಕು ತಾಯಿ ದೇವರು ಎಂದು ಕರೆಯಬೇಕು ತಾಯಿ ಇಲ್ಲದೆ ಭೂಮಿಯಲ್ಲಿ ಯಾವುದೇ ಜೀವಿಯು ಜೀವವನ್ನು ಹೊಂದಲು ಅಥವಾ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಎಂದು ನೋಡಬಹುದು ಎಲ್ಲಾ ಜೀವಿಸುವ ಜೀವಿಗಳಿಗೆ ತಾಯಿ ಇದ್ದಾರೆ ಹಾಗಾದರೆ ಸತ್ಯವೇದದಲ್ಲಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ಬೋಧನೆಯನ್ನು ದೇವರು ನಮಗೆ ಏಕೆ ಕೊಟ್ಟರು ಈ ಬೋಧನೆ ನಮ್ಮ ದೈಹಿಕ ಪೋಷಕರಿಗೆ ಮಾತ್ರ ಸಂಬಂಧ ದೇವರು ಈ ರೀತಿಯ ಎಲ್ಲಾ ಕ್ರಮಗಳನ್ನು ಭೂಮಿಯ ಮೇಲೆ ಏಕೆ ಸೃಷ್ಟಿಸಿದರೆಂದು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಅಧ್ಯಾಯ ಒಂದು ವಚನ ಹದಿನೆಂಟು ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ ವಚನ ಹತ್ತೊಂಬತ್ತು ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ಆತನ ನಿತ್ಯ ಶಕ್ತಿಯು ದೇವತ್ವವು ಜಗದುಪತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ ಭೂಮಿಯ ಮೇಲೆ ಸೃಷ್ಟಿಸಿದ ಕುಟುಂಬದ ಕ್ರಮದ ಮೂಲಕ ದೇವರು ಏನನ್ನು ಬಹಿರಂಗಪಡಿಸಲು ಪ್ರಯತ್ನಿಸಿದರು ಕಣ್ಣಿಗೆ ಕಾಣದಿರುವ ಅವರ ದೇವತ್ವವಾಗಿದೆ ಇದು ದೇವರ ಸೃಷ್ಟಿಯಲ್ಲಿ ಅಡಗಿರುವ ಅವರ ಚಿತ್ತವಾಗಿದೆ ಭೂಲೋಕ ಕುಟುಂಬದ ಕ್ರಮದಲ್ಲಿ ತಂದೆ ತಾಯಿ ಮತ್ತು ಮಕ್ಕಳು ಇರುವಂತೆ ತಂದೆ ದೇವರೊಂದಿಗೆ ತಾಯಿ ದೇವರು ಮತ್ತು ಪರಲೋಕದ ಮಕ್ಕಳು ಅಸ್ತಿತ್ವದಲ್ಲಿರಬೇಕು ಎಂಬುವುದು ಸ್ಪಷ್ಟ ಮತ್ತು ಸ್ವಾಭಾವಿಕವಲ್ಲವೇ ಕಣ್ಣಿಗೆ ಕಾಣದಿರುವ ವಿಷಯಗಳನ್ನು ಬಹಿರಂಗಪಡಿಸಲು ದೇವರು ಭೂಮಿಯ ಮೇಲೆ ಎಲ್ಲವನ್ನೂ ಸೃಷ್ಟಿಸಿದರು ಎಲ್ಲರೂ ಸತ್ಯವೇದವನ್ನು ದೇವರ ಪವಿತ್ರಾತ್ಮನ ಚಿತ್ತದಿಂದ ಬರೆಯಲಾಗಿದೆ ಇದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ ಹಾಗಾದರೆ ಸತ್ಯವೇದವು ಯಾರ ಅಸ್ತಿತ್ವದ ಕುರಿತು ಸಾಕ್ಷಿ ಕೊಡುತ್ತದೆ ಅದು ತಂದೆ ದೇವರು ತಾಯಿ ದೇವರು ಮತ್ತು ಪರಲೋಕದ ಮಕ್ಕಳು ಖಂಡಿತ ಅಸ್ತಿತ್ವದಲ್ಲಿದ್ದಾರೆ ಎಂಬ ಸತ್ಯದ ಕುರಿತು ನಮಗೆ ಗ್ರಹಿಕೆ ಕೊಡುತ್ತದಲ್ಲವೇ ಹಾಗಾದರೆ ದೇವರ ಚಿತ್ತವು ಏನಾಗಿದೆ ಈ ಸತ್ಯವನ್ನು ನಂಬುವುದೋ ಅಥವಾ ಇದನ್ನು ನಿರಾಕರಿಸುವುದೋ ನಾವು ಇದನ್ನು ಖಂಡಿತ ನಂಬಬೇಕು ಮತ್ತಾಯ ಅಧ್ಯಾಯ ಹದಿಮೂರು ವಚನ ಹತ್ತನ್ನು ನೋಡೋಣ ತರುವಾಯ ಆತನ ಶಿಷ್ಯರು ಬಂದು ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತೀ ಎಂದು ಕೇಳಿದರು ಅದಕ್ಕಾತನು ಅವರಿಗೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ಯಾರಿಗೆ ನಿಮಗೆ ಕೊಟ್ಟದೆ ಅವರಿಗೆ ಕೊಟ್ಟಿಲ್ಲ ಅದೇ ನಿಖರವಾದ ವಾಕ್ಯಗಳನ್ನು ಕೊಡಲಾಗಿದ್ದರು ಅಪ್ಪಣೆಯಾದವರು ಮಾತ್ರ ತಮ್ಮ ಹೃದಯದಲ್ಲಿ ಸಂದೇಶವನ್ನು ಸ್ವೀಕರಿಸುವರು ಅಪ್ಪನೆ ಇಲ್ಲದವರಿಗೆ ಸಾವಿರಾರು ಸಾಕ್ಷಿಗಳನ್ನು ತೋರಿಸಿದರೂ ಸಹ ಅವರು ಅದನ್ನು ನಂಬಲು ಬಯಸುವುದಿಲ್ಲ ಅಂತಹ ಜನರಿಗೆ ದೇವರು ಏನು ಹೇಳಿದ್ದಾರೆಂದು ವಚನ ಹನ್ನೆರಡರಲ್ಲಿ ನೋಡೋಣ ಯಾಕಂದರೆ ಇದ್ದವನಿಗೆ ಕೊಡಲ್ಪಡುವುದು ಅವನಿಗೆ ಮತ್ತೂ ಹೆಚ್ಚಾಗುವುದು ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ ಕಿವಿಯುದ್ಧರೂ ಕೇಳುವುದಿಲ್ಲ ಮತ್ತು ತಿಳುಕೊಳ್ಳುವುದಿಲ್ಲ ಏಷಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ ಅದೇನೆಂದರೆ ನೀವು ಕಿವಿಯದ್ದು ಕೇಳಿದರೂ ತಿಳುಕೊಳ್ಳುವುದೇ ಇಲ್ಲ ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ ಈ ಜನರ ಹೃದಯವು ಕೊಬ್ಬಿತ್ತು ಇವರ ಕಿವಿ ಮಂದವಾಯಿತು ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ ತಾವು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು ಆದರೆ ನಿಮ್ಮ ಕಣ್ಣು ಕಾಣುತ್ತವೆ ನಿಮ್ಮ ಕಿವಿ ಕೇಳುತ್ತವೆ ಆದುದರಿಂದ ನೀವು ಧನ್ಯರು ನಾವು ಆದಿಕಂಡ ಅಧ್ಯಾಯ ಒಂದು ವಚನ ಇಪ್ಪತ್ತಾರರಿಂದ ಇಪ್ಪತ್ತೇಳನ್ನು ಓದಿದಾಗ ನಾವು ಅದನ್ನು ಗ್ರಹಿಸಿ ಿಕೊಂಡು ಅರ್ಥ ಮಾಡಿಕೊಳ್ಳಬಹುದು ಗಲಾತ್ಯದವರಿಗೆ ಅಧ್ಯಾಯ ನಾಲ್ಕು ವಚನ ಇಪ್ಪತ್ತಾರನ್ನು ಓದಿದಾಗ ನಾವು ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು ಆದರೆ ಅವರು ಈ ವಚನಗಳನ್ನು ಸಾವಿರಾರು ಬಾರಿ ಓದಿದರು ತಾಯಿ ದೇವರು ಅಸ್ತಿತ್ವದಲ್ಲಿದ್ದಾರೆಂದು ಅವರಿಗೆ ಇನ್ನೂ ಸಹ ನೋಡಲು ಸಾಧ್ಯವಾಗುತ್ತಿಲ್ಲ ಎಷ್ಟು ಕರುಣಾಜನಕ ಆದ್ದರಿಂದ ಆದರೆ ನಿಮ್ಮ ಕಣ್ಣು ಕಾಣುತ್ತವೆ ನಿಮ್ಮ ಕಿವಿ ಕೇಳುತ್ತವೆ ಆದ್ದರಿಂದ ನೀವು ಧನ್ಯರು ಎಂದು ಹೇಳಲಾಗಿದೆ ಈ ಸ್ಥಳದಲ್ಲಿರುವ ನಾವೆಲ್ಲರೂ ನಿಜವಾಗಿಯೂ ಧನ್ಯ ಯಾರನ್ನು ಸಂಧಿಸಿ ನಾವು ಬಹಳ ಧನ್ಯರಾಗಿದ್ದೇವೆ ನಾವು ನಮ್ಮ ತಂದೆ ಮತ್ತು ತಾಯಿಯನ್ನು ಸಂಧಿಸಿ ಜೀವಜಲದ ಬುಗ್ಗೆಯ ಬಳಿಗೆ ಮುನ್ನಡೆಸಲ್ಪಟ್ಟಿದ್ದೇವೆ ಅಲ್ಲವೇ ದೇವರು ನಮಗೆ ಜೀವಜಲದ ಬುಗ್ಗೆಯಾದ ಪರಲೋಕದ ತಾಯಿ ಹೊಸ ರವರ ಅಸ್ತಿತ್ವವನ್ನು ಗ್ರಹಿಸಿಕೊಳ್ಳುವಂತೆ ಮತ್ತು ನಂಬುವಂತೆ ಮಾಡಿದರು ದೇವರು ತಮ್ಮ ಸಿಂಹಾಸನವನ್ನು ತೊರೆದು ತಮ್ಮ ಮಹಿಮಾನ್ವಿತ ಪರಲೋಕವನ್ನು ಬಿಟ್ಟು ಬಂದರು ತಮ್ಮ ಮಕ್ಕಳನ್ನು ರಕ್ಷಿಸಲು ಅವರು ಈ ಭೂಮಿಗೆ ಬಂದು ಶಿಲುಬೆಯ ಮೇಲೆ ತಮ್ಮ ಅಮೂಲ್ಯವಾದ ರಕ್ತವನ್ನು ಸುರಿಸಿದರು ಅವರು ಎರಡನೆಯ ಸಾರಿ ಬಂದಾಗ ಮೂವತ್ತೇಳು ವರ್ಷಗಳ ಕಾಲ ಸುವಾರ್ತೆಯ ಹಾದಿಯಲ್ಲಿ ನಡೆದರು ಈ ಕ್ಷಣದಲ್ಲಿಯೂ ನಮ್ಮನ್ನು ಸೈತಾನನ ಅಡಚಣೆಯಿಂದ ರಕ್ಷಿಸಲು ನಮ್ಮ ತಂದೆ ಮತ್ತು ತಾಯಿ ಕಣ್ಣಿಗೆ ಕಾಣದಿರುವ ಬಹಳಷ್ಟು ಕೆಲಸಗಳನ್ನು ಮಾಡುತ್ತಾ ತ್ಯಾಗ ಮಾಡುತ್ತಿದ್ದಾರೆ ನಮ್ಮನ್ನು ಪರಲೋಕಕ್ಕೆ ಮುನ್ನಡೆಸುವುದರಲ್ಲಿ ನಮ್ಮ ಪರಲೋಕದ ತಂದೆ ಮತ್ತು ತಾಯಿ ಮಾಡುತ್ತಿರುವ ಮಹಾನ್ ತ್ಯಾಗಕ್ಕೆ ಮತ್ತೊಮ್ಮೆ ಕೃತಜ್ಞತೆ ಮಹಿಮೆ ಮತ್ತು ಗೌರವವನ್ನು ಅರ್ಪಿಸೋಣ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ಬೋಧನೆಯನ್ನು ನಮ್ಮ ಹೃದಯಗಳಲ್ಲಿ ಆಳವಾಗಿ ಕೆತ್ತಿಕೊಳ್ಳಬೇಕು ಈ ಭೂಮಿಯ ಮೇಲಿರುವ ನಮ್ಮ ದೈಹಿಕ ಪೋಷಕರನ್ನು ಸಹ ನಾವು ಎಂದಿಗೂ ಅವಮಾನಪಡಿಸಬಾರದು ಪ್ರತಿರೂಪ ಮತ್ತು ನೆರಳಾಗಿ ಮಾಡಿರುವ ಲೋಕವಾದ ಈ ಭೂಮಿಯ ಮೇಲೆ ನಾವು ಏನು ಕಲಿಯಬೇಕೆಂದು ದೇವರು ಬಯಸುತ್ತಾರೆ ದೇವರು ಸೃಷ್ಟಿಗಳ ಮೂಲಕ ಕಣ್ಣಿಗೆ ಕಾಣದಿರುವ ಅವರ ದೇವತ್ವವನ್ನು ನಾವು ಸ್ಪಷ್ಟವಾಗಿ ನೋಡುವಂತೆ ಮತ್ತು ಅರ್ಥ ಮಾಡಿಕೊಳ್ಳುವಂತೆ ಮಾಡಿದ್ದಾರೆ ಎಂದು ರೋಮಾಪುರದವರಿಗೆ ಅಧ್ಯಾಯ ಒಂದರಲ್ಲಿ ಬರೆಯಲಾಗಿದೆ ಅಲ್ಲವೇ ತಂದೆ ಮತ್ತು ತಾಯಿ ಈ ಭೂಮಿಗೆ ಬರದೇ ಹೋಗಿದ್ದರೆ ನಮ್ಮ ಪರಿಸ್ಥಿತಿ ಏನಾಗುತ್ತಿತ್ತು ನಾವು ಈ ಭೂಮಿಯ ಮೇಲೆ ಚಿಕ್ಕ ಅವಧಿಯ ಜೀವನ ಜೀವಿಸಿ ನರಕದ ನಿತ್ಯ ಬೆಂಕಿಯನ್ನು ಪ್ರವೇಶಿಸುತ್ತಿದ್ದೆವು ಆದರೆ ನಮ್ಮ ಕರುಣಾಜನಕ ಆತ್ಮಗಳನ್ನು ಪಾಪದಿಂದ ಬಿಡುಗಡೆ ಮಾಡಿ ನಮ್ಮ ನಿತ್ಯ ಮನೆಯಾದ ಪರಲೋಕಕ್ಕೆ ನಮ್ಮನ್ನು ಮುನ್ನಡೆಸಿದವರು ಯಾರು ನಮ್ಮ ಪರಲೋಕದ ತಂದೆ ಮತ್ತು ನಮ್ಮ ಪರಲೋಕದ ತಾಯಿ ನಾವು ಅವರನ್ನು ಗೌರವಿಸಬೇಕು ಮತ್ತು ಸನ್ಮಾನಿಸಬೇಕು ಎಂಬುದಕ್ಕೆ ಕಾರಣವಿದೆ ನಾನು ನಿಮಗೆ ಒಂದು ಕತೆ ಹೇಳುತ್ತೇನೆ ಮಧ್ಯಕಾಲೀನ ಕಾಲದಲ್ಲಿ ರಾಜರುಗಳ ನಡುವೆ ಅನೇಕ ಯುದ್ಧಗಳು ನಡೆದವು ಯುದ್ಧದಲ್ಲಿ ಒಂದು ದೇಶವು ತನ್ನ ಶತ್ರು ದೇಶದಿಂದ ಆಕ್ರಮಣಗೊಳಗಾದಾಗ ಒಬ್ಬ ತಾಯಿ ಮತ್ತು ಅವಳ ಮಗ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪಲಾಯನ ಮಾಡಬೇಕಾಯಿತು ಸೆರೆ ಹಿಡಿದವರನ್ನೆಲ್ಲ ಗುಲಾಮರನ್ನಾಗಿ ಮಾಡಲಾಯಿತು ಅಥವಾ ಕೊಲ್ಲಲಾಯಿತು ಹಾಗಾಗಿ ಅವರು ಬೆಟ್ಟದೊಳಗೆ ಹೋಗಿ ಮುಳ್ಳಿನ ಪೊದೆಯಲ್ಲಿ ಶತ್ರುಗಳಿಂದ ಅಡಗಿಕೊಂಡರು ಎಷ್ಟಾದರೂ ಶತ್ರುಗಳು ಅವರನ್ನು ಹುಡುಕಿದರು ರಾಜನು ಎಲ್ಲ ಗಂಡಸರನ್ನು ಕೊಂದು ಹಾಕುವಂತೆ ಅಪ್ಪಣೆ ಕೊಟ್ಟನು ಹಾಗಾಗಿ ಸೇನಾಪತಿಯು ಬಾಣಗಳಿಂದ ಮಗನನ್ನು ಕೊಂದು ಹಾಕುವಂತೆ ಸೈನಿಕರಿಗೆ ಆದೇಶಿಸಿದನು ಆದರೆ ಅವರು ಬಾಣಗಳನ್ನು ಹೊಡೆದಾಗ ಅವನ ತಾಯಿ ಅವನನ್ನು ಕಾಪಾಡಿ ಅವನ ಬದಲಿಗೆ ತನ್ನ ರಕ್ತವನ್ನು ಹರಿಸಿದಳು ತಾಯಿಯ ತ್ಯಾಗವನ್ನು ನೋಡಿ ಸೇನಾಪತಿಯು ಅವನ ತಾಯಿ ತನ್ನ ಮಗನಿಗಾಗಿ ರಕ್ತ ಹರಿಸಿದ್ದಾಳೆ ಹಾಗಾಗಿ ಇನ್ನು ಮುಂದೆ ನಾವು ಅವನಿಗೆ ತೊಂದರೆ ಕೊಡಬಾರದು ಎಂದು ಹೇಳಿ ಆಕೆಯ ಮಗನನ್ನು ಬಿಡುಗಡೆ ಮಾಡಿದರು ಇಂದು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ವಿಷಯದ ಮೂಲಕ ಚಿಯೋನಿನ ಮಕ್ಕಳಾದ ನಾವು ನಮ್ಮ ಪಾಪಗಳಿಗಾಗಿ ತ್ಯಾಗ ಮಾಡಿದ ದೇವರ ಪವಿತ್ರ ಚಿತ್ತದ ಕುರಿತು ಮತ್ತೊಮ್ಮೆ ಯೋಚಿಸಬೇಕು ನಮ್ಮ ಆತ್ಮರಕ್ಷಣೆಗಾಗಿ ತಮ್ಮ ರಕ್ತವನ್ನು ಸುರಿಸಿದ ತಂದೆ ಮತ್ತು ತಾಯಿಯ ತ್ಯಾಗವನ್ನು ನಾವು ಎಂದಿಗೂ ಮರೆಯದೆ ಪರಲೋಕದಲ್ಲಿಯೂ ಅವರಿಗೆ ನಿತ್ಯ ಕೃತಜ್ಞತೆ ಗೌರವ ಮತ್ತು ಮಹಿಮೆಯನ್ನು ಕೊಡಬೇಕು ಹಾಗಾದರೆ ಪರಲೋಕದ ತಾಯಿಯನ್ನು ನಮಗೆ ಬಹಿರಂಗ ಪಡಿಸಲು ಮತ್ತು ಪ್ರಕಟಿಸಲು ತಂದೆ ಒಂದು ದಿನವನ್ನು ನೇಮಿಸಿದಾರಲ್ಲವೇ ಪೋಷಕರ ದಿನಾಚರಣೆಯ ಮೂಲಕ ಚಿಯೋನಿನ ಮಕ್ಕಳಾದ ನಾವೆಲ್ಲರೂ ನಮ್ಮ ಪರಲೋಕದ ತಂದೆ ಮತ್ತು ತಾಯಿಗೆ ಹೆಚ್ಚು ಧನ್ಯವಾದ ಗೌರವ ಮತ್ತು ಮಹಿಮೆಯನ್ನು ಅರ್ಪಿಸೋಣ ಒಂದು ಆತ್ಮವೂ ಸಹ ನಮ್ಮ ತಂದೆ ಮತ್ತು ತಾಯಿಯ ತೋಳಿನಿಂದ ದೂರವಾಗದೆ ಕೊನೆಯವರೆಗೂ ಅವರು ಹೋದಲೆಲ್ಲ ಅವರನ್ನು ಹಿಂಬಾಲಿಸುತ್ತಾ ಪರಲೋಕ ರಾಜ್ಯವನ್ನು ಪ್ರವೇಶಿಸುವೆವು ಎಂದು ಮನಪೂರ್ವಕವಾಗಿ ನಿರೀಕ್ಷಿಸುತ್ತೇನೆ ಧನ್ಯವಾದಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ